ಕೆಡಿಪಿ ಮೀಟಿಂಗ್ ಕೆಡಿಪಿ ಮೀಟಿಂಗ್ ಯಾರ ಸಲುವಾಗಿ ಸರ್ ಕೆಡಿಪಿ ಮೀಟಿಂಗ್ ಜನರ ಸಲುವಾಗಿ ಜನರ ಡೆವಲಪ್ಮೆಂಟ್ ಸಲುವಾಗಿ ಕೆಡಿಪಿ ಮೀಟಿಂಗ್ ನಮ್ಮ ಸಮಸ್ಯೆ ಬಿಟ್ಟು ನಿಮ್ ಕೆಡಿಪಿ ಮೀಟಿಂಗ್ ದೊಡ್ಡದಿರಲ್ಲ ದಯವಿಟ್ಟು ನಮ್ಗೆ ಹತ್ತು ನಿಮಿಷ ದಯವಿಟ್ಟು ನಾ ತಿಳಿದ ರೀತಿಯ ಕೆಲಸದ ನಿಮ್ಗೆ ಮಾತಾಡ್ತೇನೆ ಸಹಕಾರ ಮಾಡಿ ಇಲ್ಲಿ ಹೇಳದಂಗೆ ನಮಗೆ ಹೇರೋ ನಿಮಿಷ ದಲಿತ ಹೋರಾಟಕ್ಕೆ ಭಾರತೀಯ ಸಂವಿಧಾನಕ್ಕೆ ಆದ್ರೆ ಇವತ್ತು ಜಿಲ್ಲಾ ಪಂಚಾಯಿತಿ ಸುತ್ತಲೂ 144 ಸೆಕ್ಷನ್ ಲಾಗೂ ಮಾಡಿ ಇವತ್ತಲ್ಲಿ ಹೋಗಕ್ಕೆ ನಮಗೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಬಿಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸಂಘಟನೆಯ ಹೋರಾಟದ ಮಿತ್ರರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ರ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈ ಧರಣಿ ಹೋರಾಟವನ್ನು ನಾವು ಶುರು ಮಾಡಿದ್ದೇವೆ ಗೊತ್ತಿದೆ ತಮಗೆ ಕಳೆದ 26ನೇ ಜನವರಿ ಗಣರಾಜ್ಯೋತ್ಸವ ದಿನದಂದು ರಾಯಚೂರು ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರತಕ್ಕಂತ ಘಟನೆ ಇಲ್ಲಿವರೆಗೂ ಕೂಡ ಅಲ್ಲಿನ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರಿಗೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಮತ್ತು ಅವರನ್ನು ಬಚಾವ್ ಮಾಡತಕ್ಕಂತ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ ಎರಡನೇದಾಗಿ ಅದೇ ಪ್ರಕರಣದ ಭಾಗವಾಗಿ ಉಮ್ರಾಬಾದ್ ನಲ್ಲಿ ಏನು ಮನವಿ ಕೊಡಲು ಹೋದಂತ ದಲಿತ ಮುಖಂಡರಿಗೆ ಅವಮಾನ ಮಾಡಿ ಅವಚ್ಯ ಶಬ್ದಗಳಿಂದ ನಿಂದಿಸಿ ಅಂಬೇಡ್ಕರ್ ಮನವಿ ಪತ್ರವನ್ನು ತಗೊಳ್ಳೋದಕ್ಕೆ ತಡ ಮಾಡಿ ಸುಮಾರು ಎರಡು ಮೂರು ಗಂಟೆಗಳ ಕಾಯಿಸಿ ಅವಮಾನ ಮಾಡಿರತಕ್ಕಂತ ಹುಮನಾಬಾದ್ ತಹಸೀಲ್ದಾರ್ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅದು ಎಸ್ಸಿ ಎಸ್ಟಿ ಆಕ್ಟ್ ಪ್ರಕಾರ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗಿ ಇಲ್ಲಿವರೆಗೂ 14 ದಿನ ಕಳೆದರೂ ಕೂಡ ಆ ಅಧಿಕಾರಿ ರಾಜರೋಷವಾಗಿ ಓಡಾಡ್ತಾ ಇದ್ದಾರೆ ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿಲ್ಲ ಅದೇ ದಿನ ನಮ್ಮ ದಲಿತ ಮುಖಂಡರ ಮೇಲೆ ಪ್ರಕರಣ ಆಗುತ್ತೆ ಕೇಸ್ ಹಾಕ್ತಾರೆ ಅವತ್ತೇ ಸಾಯಂಕಾಲ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂದ್ರೆ ದಲಿತರಿಗೆ ಒಂದು ನ್ಯಾಯ ಅಧಿಕಾರಿಗಳಿಗೆ ಒಂದು ನ್ಯಾಯ ಅನ್ನುವಂತಹ ಒಂದು ದ್ವಂದ್ವ ನೀತಿಯನ್ನು ಜಿಲ್ಲಾಡಳಿತ ಅನುಸರಿಸ್ತಾ ಇದೆ ಮತ್ತು ಪೊಲೀಸ್ ಇಲಾಖೆ 2018 ಎಸ್ಸಿ ಎಸ್ಟಿ ಆಕ್ಟ್ ಹೊಸ ಅಮೆಂಡ್ಮೆಂಟ್ ತಿದ್ದುಪಡಿ ಕಾಯ್ದೆ ಪ್ರಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಕರ್ನಾಟಕ ಸರ್ಕಾರದ ಗೆಜೆಟ್ ಪ್ರಕಾರ ಯಾವುದೇ ಅಪರಾಧಿಯನ್ನ ಇನ್ವೆಸ್ಟಿಗೇಷನ್ ಇಲ್ಲದೆ ಬಂಧಿಸಬೇಕು ಅಂತ ರೂಲ್ ಹೇಳುತ್ತೆ ಇದು ಭಾರತ ಸರ್ಕಾರ ರಾಜಪತ್ರದ ಆದೇಶ ಗೆಜೆಟ್ ಕಾಪಿ ಇದೆ ಇದನ್ನು ಕೂಡ ನಾವು ಜಿಲ್ಲಾಡಳಿತ ಕೊಟ್ಟರೂ ಕೂಡ ಇಲ್ಲಿವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈ ಕ್ರಮಗಳನ್ನು ಕೈಗೊಂಡು ಇಮಿಡಿಯೇಟ್ ಆಗಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಶುರು ಮಾಡಿದ್ದೇವೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಮಾಹಿತಿಯನ್ನಾಗಲಿ ಅದು ಯಾವ ಪ್ರಕರಣ ಯಾವ ಹಂತದಲ್ಲಿ ಇದೆ ಅಂತಕ್ಕಂಥದ್ದಾಗಲಿ ನಮಗೆ ಸರಿಯಾದಂತಹ ಮಾಹಿತಿ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಇದು ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಇದೆ ಮುಂದೂ ಕೂಡ ಈ ಹೋರಾಟ ಇಡೀ ರಾಜ್ಯದಂತ ವಿಸ್ತಾರ ಆಗ್ತಾ ಇದೆ ಈ ಬರುವ 19ರಂದು ಈ ಎರಡೂ ಬೇಡಿಕೆಗಳನ್ನು ಇಟ್ಕೊಂಡು ಅದೇ ರೀತಿ ಮತ್ತು ರಾಜ್ಯದ ಎಲ್ಲ ಕೋರ್ಟ್ ಹಾಲ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರೋಟೋಕಾಲ್ ಪ್ರಕಾರ ಆ ಜಡ್ಜ್ ಅವರ ತಲೆ ಮೇಲೆ ಗಾಂಧೀಜಿ ಅವರ ಪಕ್ಕದಲ್ಲಿ ಇರಬೇಕಂತಕ್ಕಂಥ ಹೋರಾಟ ಕೂಡ ಆ ನಮ್ಮದು ಒಂದು ಬೇಡಿಕೆಯಲ್ಲಿ ಸೇರಿದೆ ಹಾಗಾಗಿ ಈ ಹೋರಾಟಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದಿದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನಾಗು ಹೋಗುಗಳಿಗೆ ಜಿಲ್ಲಾಡಳಿತ ಹೊಣೆ ಆಗ್ಬೇಕಂತ ಅನ್ನುವಂಥ ಎಚ್ಚರಿಕೆಯನ್ನು ನಾವು ದಲಿತ ಸಂಘಟನೆಗಳ ಪರವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ಈ ಮೂಲಕ ಕೊಡ್ತಾ ಇದ್ದೀವಿ ಇವತ್ತು ನಮ್ಮದು ಬೇಡಿಕೆ ಏನಿದೆ ಅಂದರೆ ಇವತ್ತು ಮನವಿ ಪತ್ರ ಕೊಡೋಕ್ಕೆ ನಾವು ಜಡ್ಪಿಗೆ ಹೋಗಬೇಕಾಗಿತ್ತು ಇವತ್ತು ನಮ್ಮಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಆದರೆ ಒಂದು ಅನುಮತಿ ಸಿಕ್ಕಿಲ್ಲ ನಮಗೆ ಹಾಗಾಗಿ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಬಹುಶಃ ಆ ಮಂತ್ರಿ ಅವರು ಬರೋಂಗಿದ್ರೆ ಜಿಲ್ಲಾ ಹೆಚ್ಚುವರಿ ಮಂತ್ರಿ ಇಲ್ಲಿ ಬಂದು ಇಲ್ಲಿ ನಮ್ಮ ಮನವಿ ಪತ್ರ ತಗೊಂಡು ಬೇಕಾದ್ರೆ ಅವ್ರು ಮೀಟಿಂಗ್ ಹೋಗ್ಬೋದು ಅಂತ ನಾವು ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಮುಂದೆ ಅಧಿಕಾರಿಗಳು ಏನ್ ಮಾಡ್ತಾರೆ ಕ್ರಮ ನೋಡಿ ಮುಂದಿನ ನಾವು ನಡೆಯನ್ನ ನಿರ್ಧಾರ ಮಾಡ್ತೀವಿ ಇದು ರೆಫರೆನ್ಸ್ ಆಗಿ ಸರ್ ಆಲ್ರೆಡಿ ಸರ್ಕಾರದ ಎಲ್ಲ ಸುತ್ತೊಳಗೆ 2020ರಲ್ಲಿ ಮೇ 12ನೇ ತಾರೀಕು ಇಸ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಚೀಫ್ ಸೆಕ್ರೆಟರಿ ಇಂದ ಇಶ್ಯೂ ಆಗಿದೆ ಸರ್ ಅದನ್ನು ಇಲ್ಲಿವರೆಗೂ ಬಂಧಿಸಿಲ್ಲ ಹೀಗಾಗಿ ನಮಗೇನು ಆತಂಕ ಕಾಡ್ತದೆ ಅಂದ್ರೆ ಈ ಆಕ್ಟ್ ತಂದಿರತಕ್ಕಂಥ ಉದ್ದೇಶ ಏನು
ಅದು ಯಾರ್ಯಾರಿ ಆ ಕಾನೂನು ತಹಸೀಲ್ದಾರ್ ಇರಲಿ ಐಎಎಸ್ ಅಧಿಕಾರಿಗಳಿರಲಿ ಯಾರ್ಯಾರಿ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಒಂದೇ ಕಾನೂನು ಅಂತಕ್ಕಂಥ ಭಾರತ ಸಂವಿಧಾನ ಹೇಳುತ್ತೆ. ಆದ್ರೆ ಇಲ್ಲಿವರೆಗೂ ಆಗಿಲ್ಲ ಸರ್, ತಾವು ಕೇಂದ್ರ ಸಚಿವರು ಇದ್ರೆ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರೆ ಏನಾಗಿದೆ ಏನಿಲ್ಲ ಇದು ಮತ್ತೆ ಇನ್ನೂ ಮುಂದುವರಿತಾ ಸರ್ ಹಿಂಗೆ ಇದು ಅರೆಸ್ಟ್ ಆಗೋ ನಾಳೆ ಬೇಕಾದ್ರೂ ಕೋರ್ಟ್ ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಈ ಪ್ರಕರಣನ ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಮತ್ತೆ ಈ ಸಮುದಾಯಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಈ ಕಾನೂನು ಇದೆ, ಇಡೀ ಕಾನೂನನ್ನೇ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ಈ ಜಿಲ್ಲಾಡಳಿತ ನಡೀತಾ ಇದೆ ಅಂತ ನಮ್ದೆಲ್ಲ ಸಂಘಟನೆ ಆರೋಪ. ಅಧ್ಯಕ್ಷ ಒಕ್ಕಡದ ಅಧ್ಯಕ್ಷ